ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ಸಂದರ್ಭ ಮತ್ತು ಸಮಯ ಬಂದೇ ಬರುತ್ತೆ. ಅದು ನಮ್ಮ ಜೀವನದ ಅತ್ಯಂತ ಮಹತ್ವದ ತಿರುವು ಆಗಿರುತ್ತದೆ. ಆ ತಿರುವು ಕೆಲವೊಮ್ಮೆ ನಮ್ಮ ಮುಂದಿನ ಜೀವನವನ್ನು ಸಕಾರಾತ್ಮಕ ಬದಲಾವಣೆಯತ್ತ ಕೊಂಡೊಯ್ದರೆ, ಇನ್ನು ಕೆಲವೊಮ್ಮೆ ನಕಾರಾತ್ಮಕ ಬದಲಾವಣೆ ಕೂಡ ಆಗಬಹುದು. ಆ ತಿರುವುಗಳನ್ನು ನಾವು ಖಡಾಖಂಡಿತವಾಗಿ ಇಂತಹದ್ದೇ ಬರುತ್ತವೆ ಅನ್ನುವ ಭವಿಷ್ಯತ್ ಕಾಲದ ಲೆಕ್ಕಾಚಾರ ಹಾಕಲು ಆಗುವುದಿಲ್ಲ. ಆದರೆ ಅಂತಹ ಒಂದು ತಿರುವು ನಮ್ಮ ಜೀವನವನ್ನೇ ಬದಲಾವಣೆ ಮಾಡಿಬಿಡುತ್ತೆ. ಸೇಮ್ ಇದೇ ಕಥೆಯ ಎಳೆಯ ಭಾಗವಾಗಿ 2020 ಬಂದಿರುವ ಫಾರ್ಬಿಡನ್ ಲವ್ ಸೀರೀಸ್ನಲ್ಲಿ ಒಂದು ಎಪಿಸೋಡ್ ಬಗ್ಗೆ ಇವಾಗ ತಿಳಿದುಕೊಳ್ಳುವ ಮುಂಚೆ, ಸ್ನೇಹಿತರೆ, ಇಲ್ಲಿಯವರೆಗೂ ಈ ನಮ್ಮ ಮಸ್ತ್ ಮೂವಿ ಮಗ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಚಾನಲ್ನಲ್ಲಿ ನಾವು ಮಾಡುವ ಪ್ರತಿಯೊಂದು ಮೂವಿ ವಿಡಿಯೋ ನೋಟಿಫಿಕೇಷನ್ ಆಗಿ ನಿಮಗೆ ಬರುವುದಕ್ಕೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅನಾಮಿಕ, ಇವಳು ನಮ್ಮ ಮೂವಿ ಹೀರೋಯಿನ್. ಇವಾಗ ಇವಳಿಗೆ 35 ವರ್ಷ. ಇವಳಿಗೆ ಮದುವೆಯಾಗಿ 10 ವರ್ಷಗಳು ಆಗಿದ್ದಾವೆ. ಆದರೆ ಇನ್ನೂ ಇವರಿಗೆ ಮಕ್ಕಳು ಇರೋದಿಲ್ಲ. ತನ್ನ ಗಂಡ ಯಾವಾಗಲೂ ತನ್ನ ವೃತ್ತಿಯಲ್ಲಿ ಬ್ಯುಸಿಯಾಗಿ ಯಾವಾಗಲೂ ಫೋನ್ನಲ್ಲಿ ಮಾತನಾಡ್ತಾ ಇರ್ತಾನೆ. ಅಟ್ಲೀಸ್ಟ್ ಬಾಯಿ ಮಾತಿಗಾದರೂ ಅನಾಮಿಕಾ ಹೇಗಿದ್ದಾಳು ಅಂತ ಒಮ್ಮೆಯಾದರೂ ಪ್ರೀತಿಯಿಂದ ಕೇಳೋದಿಲ್ಲ. ಅದೇ ಥರ ಅನಾಮಿಕಾಗೆ ಬೇಕಾಗಿರುವ ಬೇಸಿಕ್ಸ್ ನೀಡ್ಸ್ ಬಗ್ಗೆ ಕೂಡ ಗಮನ ಹರಿಸುವುದಿಲ್ಲ, ಮತ್ತೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಏನೋ ಹೆಸರಿಗೆ ಹೆಂಡತಿ ಥರ ಇದ್ದು ಜೀವನವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರ್ತಾಳೆ ಅನಾಮಿಕಾ. ಇದೇ ಥರ ಒಂದು ಸಮಯದಲ್ಲಿ ಓಪನಿಂಗ್ ಸೀನ್ನಲ್ಲಿ ತನ್ನ ಮಾವನ ಆರೋಗ್ಯ ಸರಿ ಇಲ್ಲದೇ ಇರುವುದರಿಂದ ಅವರನ್ನು ನೋಡ್ಕೊಳ್ತಾ ಇರ್ತಾಳೆ ಅನಾಮಿಕಾ. ಅನಾಮಿಕಾ ಒಂದು ದಿನ ಭಯಂಕರವಾದ ತೀರ್ಮಾನವನ್ನು ತಗೊಳ್ತಾಳೆ. ಅದೇನೆಂದರೆ ತನ್ನ ಮಾವನ ಬಳಿ ಹೋಗಿ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆದರೆ ಆ ಮಾತುಗಳು ತನ್ನ ಮಾವನಿಗೆ ಸರಿಯಾಗಿ ಅರ್ಥವಾಗದೇ ಇರುವುದರಿಂದ ಎಲ್ಲಿಗೆ ಹೋದರೂ ಸರಿ ಸಾ ಬೇಗನೆ ಬಂದು ಬಿಡು ಅಂತ ಹೇಳ್ತಾರೆ. ಆವಾಗ ಅನಾಮಿಕಾ ಇವರ ಹತ್ತಿರ ಹೇಳುವುದು ವೇಸ್ಟ್ ಅಂತ ಅಂದುಕೊಂಡು ಗಂಡನ ಬಳಿ ಹೇಳೋಣ ಅಂತ ಅಂದ್ಕೊಳ್ತಾಳೆ. ಆದರೆ ಆ ಸಮಯದಲ್ಲಿ ಕೂಡ ಫೋನ್ನಲ್ಲಿ ಬ್ಯುಸಿಯಾಗಿ ಮಾತನಾಡ್ತಾ ಇರ್ತಾನೆ ಗಂಡ. ಆವಾಗ ಅನಾಮಿಕಾ, ಇವರು ಯಾವಾಗಲೂ ಬ್ಯುಸಿನೇ, ನನ್ನ ನೋಡಿದರೂ ನೋಡಲಾರದೆ ಇರ್ತಾರೆ ಅಂತ ಅನಾಮಿಕಾ ತನ್ನ ಗಂಡನ ಬಳಿ ಬಂದು ನಾನು ಒಬ್ಬ ವ್ಯಕ್ತಿನ ಲವ್ ಮಾಡ್ತಾ ಇದ್ದೀನಿ ಅಂತ ಇನ್ನೇನು ಬಾಯಿ ಬಿಡೋಣ ಅಂದ್ಕೊಳ್ತಾಳೆ. ಆದರೆ ಆ ಸಮಯಕ್ಕೆ ಟಿವಿಯಲ್ಲಿ ಒಂದು ನ್ಯೂಸ್ ಚಾನಲ್ನಲ್ಲಿ ಒಂದು ಭಯಂಕರವಾದ ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಅನಾಮಿಕಾಳ ಗಂಡ ತನ್ನ ಫೋನ್ ಕೆಳಗಡೆ ಇಟ್ಟು ನ್ಯೂಸ್ನ ನೋಡ್ತಾ ಇರ್ತಾನೆ. ಅನಾಮಿಕಾ ಕೂಡ ಆ ನ್ಯೂಸ್ನ ನೋಡಿ ಶಾಕ್ಗೆ ಹೋಗ್ತಾಳೆ. ಆ ಶಾಕಿಂಗ್ ನ್ಯೂಸ್ ಏನು ಅಂತ ನಮಗೆ ಕ್ಲೈಮ್ಯಾಕ್ಸ್ನಲ್ಲಿ ರಿವೀಲ್ ಆಗುತ್ತೆ. ಸೀನ್ ಕಟ್ ಮಾಡಿದರೆ ಫ್ಲ್ಯಾಶ್ ಬ್ಯಾಕ್. 4 ತಿಂಗಳ ಹಿಂದೆ ಪಾಂಡಿಚೇರಿಯಲ್ಲಿ ಒಂದು ಏರಿಯಾದಲ್ಲಿ ಅನಾಮಿಕಾ ತನ್ನ ಫ್ಯಾಮಿಲಿ ಜೊತೆ ಇರ್ತಾಳೆ. ಅನಾಮಿಕಾಳ ದಿನನಿತ್ಯದ ಜೀವನದ ಬಗ್ಗೆ ಹೇಳಬೇಕಂದ್ರೆ, ಬೆಳಗ್ಗೆ ಎದ್ದು ತನ್ನ ಗಂಡನಿಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿ ಲಂಚ್ ಬಾಕ್ಸ್ನ ಕೂಡ ತಯಾರಿ ಮಾಡಿ ಅದೇ ಥರ ಆರೋಗ್ಯ ಸ್ಥಿತಿ ಸರಿ ಇಲ್ಲದೆ ಇರುವ ತನ್ನ ಮಾವನನ್ನು ನೋಡಿಕೊಳ್ಳೋದು, ಅದೇ ಥರ ತಾನು ಕೂಡ ಹೊರಗಡೆ ಸಂಪಾದನೆ ಮಾಡಬೇಕು ಎನ್ನುವ ಗೋಲ್ ಇರುವುದರಿಂದ ಒಂದು ಕಾಫಿ ಶಾಪ್ನಲ್ಲಿ ಜಾಬ್ ಮಾಡುವುದಕ್ಕೆ ಹೋಗುವುದು, ಇದಲ್ಲದೆ ತನ್ನ ಗಂಡನ ಜೊತೆ ಸಮಯ ಕಳೆದು ಅನೇಕ ವಿಷಯಗಳನ್ನು ಹೇಳಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇರ್ತಾಳೆ ಅನಾಮಿಕಾ. ಆದರೆ ತನ್ನ ಹಸ್ಬೆಂಡ್ ಮಾತ್ರ ಜಾಬ್ನಲ್ಲಿ ಬ್ಯುಸಿ ಇರುವುದರಿಂದ ಸ್ವಲ್ಪವೂ ಅನಾಮಿಕಾಳ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ನೆಕ್ಸ್ಟ್ ಸೀನ್ನಲ್ಲಿ ಅನಾಮಿಕಾ ತಾನು ಜಾಬ್ ಮಾಡುತ್ತಿರುವ ಕಾಫಿ ಶಾಪ್ಗೆ ಹೋಗ್ತಾಳೆ. ಅಲ್ಲಿ ಆ ಕಾಫಿ ಶಾಪ್ನಲ್ಲಿ ಇವಳಿಗೆ ಒಬ್ಬ ಫ್ರೆಂಡ್ ಕೂಡ ಇರ್ತಾಳೆ. ಒಬ್ಬ ಹುಡುಗ ಕಂಟಿನ್ಯೂ ಆಗಿ ಈ ಕಾಫಿ ಶಾಪ್ಗೆ ಯಾವಾಗಲೂ ಬರ್ತಾ ಇರ್ತಾನೆ. ಇವನ ಹೆಸರು ಇಶಾನ್. ಇವನು ಆ ಕಾಫಿ ಶಾಪ್ಗೆ ಬರುವ ಹುಡುಗಿಯರಿಗೆ ಲೈನ್ ಹಾಕ್ತಾ ಇರ್ತಾನೆ. ಇವನು ಕಾಫಿ ಕುಡಿದ ತಕ್ಷಣ ಬಿಲ್ ಪೇ ಮಾಡುವುದಕ್ಕೆ ಹೋದಾಗ ತನ್ನ ವ್ಯಾಲೆಟ್ನ ಮರೆತು ಬಂದಿರುವ ವಿಷಯ ಗೊತ್ತಾಗುತ್ತೆ. ಆಗ ಅನಾಮಿಕಾ ಬಿಲ್ ಕೌಂಟರ್ನಲ್ಲಿರುವುದರಿಂದ ಇಶಾನ್ ಅವಳಿಗೆ ನಾನು ವ್ಯಾಲೆಟ್ ಮರೆತು ಬಂದಿದ್ದೀನಿ, ನಾಳೆ ಬಂದು ಕಾಫಿ ಬಿಲ್ ಪೇ ಮಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ಅನಾಮಿಕಾ ಅಯ್ಯೋ ಸರ್, ನಾನು ಬಿಲ್ ಕ್ಲೋಸ್ ಮಾಡಬೇಕು, ಇಲ್ಲಾಂದರೆ ನನ್ನ ಜಾಬ್ ಹೋಗುತ್ತೆ ಅಂತ ಹೇಳ್ತಾಳೆ. ಆವಾಗ ಇಶಾನ್ ಸರಿ, ಹಾಗಾದರೆ ನನ್ನ ಈ ಗೋಲ್ಡ್ ರಿಂಗನ್ನು ಇಟ್ಟುಕೊಳ್ಳಿ, ಇದರ ಬೆಲೆ 45,000 ರೂಪಾಯಿ ಅಂತ ಹೇಳ್ತಾನೆ. ಆವಾಗ ಅನಾಮಿಕಾ ಯೋಚನೆ ಮಾಡಿ ತನ್ನ ಫ್ರೆಂಡ್ ಹತ್ತಿರಕ್ಕೆ ಹೋಗಿ ಈ ಥರ ಒಬ್ಬರು ರಿಂಗ್ ಕೊಡ್ತೀನಿ, ನಾಳೆ ಹಣವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡೋಣ ಅಂತ ಫ್ರೆಂಡ್ನ ಕೇಳಿದಾಗ ಅವಳು ಸರಿ ಸರ್, ನಾಳೆ ಬಂದು ಪೇ ಮಾಡಿ ಪರವಾಗಿಲ್ಲ ಅಂತ ಹೇಳ್ತಾಳೆ. ಆಗ ಇಶಾನ್ ಕೂಡ ಅಲ್ಲಿಂದ ಹೋಗಿಬಿಡ್ತಾನೆ. ನಂತರ ಅನಾಮಿಕಾ ಬಿಲ್ ಕೌಂಟರ್ ಹತ್ತಿರಕ್ಕೆ ಹೋಗಿ ಆ ಗೋಲ್ಡ್ ರಿಂಗ್ನ ಅಲ್ಲೇ ಇರುವ ಒಂದು ಬಾಕ್ಸ್ನಲ್ಲಿ ಹಾಕ್ತಾಳೆ. ಅವಾಗ ಅವಳ ಫ್ರೆಂಡ್ ಬಂದು, ಹೇ ನೀನು ಏನು ಮಾಡ್ತಾ ಇದ್ದೀಯಾ, ಎಲ್ಲರೂ ಇಲ್ಲಿಗೆ ಬಂದು ಹೋಗ್ತಾ ಇರ್ತಾರೆ, ಕಳೆದು ಹೋದರೆ ಹಿಂಗೆ, ನಿನ್ನ ವ್ಯಾಲೆಟ್ನಲ್ಲಿ ಇಟ್ಟುಕೋ, ಸೇಫ್ ಆಗಿರುತ್ತೆ ಅಂತ ಹೇಳ್ತಾಳೆ. ಅವಾಗ ಅನಾಮಿಕಾ ಕೂಡ ಆ ರಿಂಗ್ನ ತನ್ನ ವ್ಯಾಲೆಟ್ನಲ್ಲಿ ಇಟ್ಕೊಳ್ತಾಳೆ. ನೆಕ್ಸ್ಟ್ ಸಂಜೆ ಡ್ಯೂಟಿ ಮುಗಿದ ನಂತರ ಅನಾಮಿಕಾ ಮನೆಗೆ ಹೋಗುವುದಕ್ಕೆ ಒಂದು ಬಸ್ನ ಹತ್ತಾಳೆ. ಆವಾಗ ಟಿಕೆಟ್ನ ತಗೊಳ್ಳೋಣ ಅಂತ ವ್ಯಾಲೆಟ್ನಲ್ಲಿ ದುಡ್ಡಿಗಾಗಿ ಕೈ ಹಾಕಿದರೆ ಆ ವ್ಯಾಲೆಟ್ನ ಕೆಳಗಿನ ಭಾಗ ಹರಿದಿರುತ್ತೆ. ಅದನ್ನು ನೋಡಿ ಅನಾಮಿಕಾ ಶಾಕ್ ಆಗಿ ಬಸ್ನ ನಿಲ್ಲಿಸಿ ಯಾರಿಗಾದರೂ ರಿಂಗ್ ಸಿಕ್ಕಿದೆನಾ ಅಂತ ಕೇಳ್ತಾಳೆ. ಅಲ್ಲಿಂದ ಬಸ್ ಇಳಿದು ತಾನು ಹತ್ತಿರುವ ಬಸ್ ಸ್ಟಾಪ್ ಹತ್ತಿರಕ್ಕೆ ಹೋಗಿ ಆ ರಿಂಗ್ ಅಲ್ಲೇನಾದರೂ ಬಿದ್ದಿದೆನಾ ಅಂತ ಚೆಕ್ ಮಾಡ್ತಾಳೆ. ಆದರೆ ಆ ರಿಂಗ್ ಸಿಗುವುದಿಲ್ಲ.
ಓ ಗಾಡ್, ನಾಳೆ ಇಶಾನ್ ಬಂದು ರಿಂಗ್ನ ಕೇಳಿದರೆ ಏನು ಮಾಡೋದು ಅಂತ ತುಂಬ ಟೆನ್ಷನ್ ಪಡ್ತಾಳೆ. ಇನ್ನು ನೆಕ್ಸ್ಟ್ ಡೇ ಬಸ್ನಲ್ಲಿ ಕಾಫಿ ಶಾಪ್ಗೆ ಹೋಗುವಾಗ ಈ ರಿಂಗ್ ಹೋಗಿರುವ ವಿಷಯವನ್ನು ತನ್ನ ಫ್ರೆಂಡ್ಗೆ ಹೇಳ್ತಾಳೆ. ಆವಾಗ ಅನಾಮಿಕಾ ಫ್ರೆಂಡ್ ಇವಾಗ 45,000 ಹೇಗೆ ರೆಡಿ ಮಾಡ್ತೀಯಾ ಅಂತ ಕೇಳ್ತಾಳೆ. ಹಾಗೆ ನಿನ್ನ ಗಂಡನಿಗೆ ಹೇಳು, ಏನಾದರೂ ಅಡ್ಜಸ್ಟ್ ಮಾಡಬಹುದು ಅಂತ ಹೇಳ್ತಾಳೆ. ಆವಾಗ ಅನಾಮಿಕಾ, ಅಯ್ಯೋ ಅವರಿಗೆ ಹೇಳಿದರೆ ನನ್ನ ಕತೆ ಮುಗೀತು, ಅದನ್ನು ನಾನೇ ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಇನ್ನು ಸೀನ್ ಕಟ್ ಮಾಡಿದರೆ ಇಶಾನ್ ಕೂಡ ಕಾಫಿ ಕುಡಿಯುವುದಕ್ಕೆ ಬಂದು ಹಾಗೆ ನಿನ್ನೆ ಕೊಡಬೇಕಾಗಿರುವ ಬಿಲ್ನ ಕೂಡ ಪೇ ಮಾಡಿ ಅನಾಮಿಕಳನ್ನು ರಿಂಗ್ನ ಕೊಡುವುದಕ್ಕೆ ಕೇಳ್ತಾನೆ. ಆವಾಗ ಅನಾಮಿಕಾ ಏನು ಹೇಳಬೇಕೋ ತಿಳಿಯದೆ ಕಾಫಿ ಬಿಲ್ನ ತೆಗೆದುಕೊಂಡು, ಓಕೆ ಸರ್, ನಾನು ನಿಮ್ಮ ರಿಂಗ್ನ ಮನೆಯಲ್ಲೇ ಮರೆತು ಬಂದಿದ್ದೇನೆ, ನಾನು ನಾಳೆ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಆವಾಗ ಇಶಾನ್, ಸರಿ ನಾಳೆ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾನೆ. ಹಾಗೆ ಅನಾಮಿಕಾ ಇಶಾನ್ಗೆ ನಿಮ್ಮ ಫೋನ್ ನಂಬರ್ನ ಕೊಡ್ತೀರಾ ಅಂತ ಕೇಳ್ತಾಳೆ. ಇಶಾನ್ ಕೂಡ ತನ್ನ ಫೋನ್ ನಂಬರ್ನ ಕೊಟ್ಟು ಅಲ್ಲಿಂದ ಹೊರಟು ಹೋಗಿಬಿಡ್ತಾನೆ. ಇನ್ನು ಸೀನ್ ಕಟ್ ಮಾಡಿದರೆ ಇಶಾನ್ ತನ್ನ ಮನೆಯಲ್ಲಿ ಯಾವುದೋ ಒಂದು ಮ್ಯಾಪ್ನ ತೋರಿಸುತ್ತಾ ತನ್ನ ಫ್ರೆಂಡ್ ಜೊತೆ ಏನೋ ಡಿಸ್ಕಸ್ ಮಾಡ್ತಾ ಇರ್ತಾನೆ. ಅದೇ ಸಮಯಕ್ಕೆ ಇಶಾನ್ ಮನೆಯ ಕಾಲಿಂಗ್ ಬೆಲ್ ಸೌಂಡ್ ಬರುತ್ತೆ. ಯಾರು ಅಂತ ನೋಡುವುದಕ್ಕೆ ಇಶಾನ್ ಫ್ರೆಂಡ್ ಹೋಗಿ ನೋಡಿದರೆ ಅಲ್ಲಿ ಅನಾಮಿಕಾ ಬಂದಿರ್ತಾಳೆ. ಅನಾಮಿಕಾನ ನೋಡಿ ಇಶಾನ್ ಫ್ರೆಂಡ್ ಅಲ್ಲಿಂದ ಹೋಗಿಬಿಡ್ತಾನೆ. ಆವಾಗ ಅನಾಮಿಕಾ ಇಶಾನ್ ಜೊತೆ, ಸರ್ ನಿಮ್ಮ ಜೊತೆ ಒಂದು ವಿಷಯವನ್ನು ಹೇಳಬೇಕು ಅಂತಾಳೆ. ಆವಾಗ ಇಶಾನ್, ಮೊದಲು ನೀವು ಕೂಡಿ, ನಾನು ನಿಮಗೆ ಒಂದು ಸೂಪರ್ ಟೀ ತೆಗೆದುಕೊಂಡು ಬರ್ತೀನಿ, ನಂತರ ಮಾತನಾಡೋಣ ಅಂತ ಹೇಳ್ತಾನೆ. ಆವಾಗ ಇಶಾನ್ ಕಿಚನ್ ಒಳಗಡೆ ಹೋಗಿ ಟೀನ ರೆಡಿ ಮಾಡ್ತಾ ಇರ್ತಾನೆ. ಆವಾಗ ಅನಾಮಿಕಾ ಇಶಾನ್ ಹತ್ತಿರಕ್ಕೆ ಬಂದು, ಸರ್ ನಿಜ ಹೇಳಬೇಕಂದ್ರೆ ನಿಮ್ಮ ರಿಂಗ್ ಮಿಸ್ ಆಗಿದೆ ಅಂತ ಹೇಳ್ತಾಳೆ. ಆವಾಗ ಇಶಾನ್ ಶಾಕ್ ಆಗಿ, ಆ ರಿಂಗ್ನ ಬೆಲೆ ನಿಮಗೆ ಏನಾದರೂ ಗೊತ್ತಾ, ಎಷ್ಟು ಅಂತ ಗೊತ್ತಾ ಅಂತ ಕೇಳ್ತಾನೆ. ಆವಾಗ ಅನಾಮಿಕಾ, ಗೊತ್ತು ಸರ್, 45,000 ಅಂತ ಹೇಳ್ತಾಳೆ. ಅಯ್ಯೋ ನಾನು ದುಡ್ಡಿನ ಬೆಲೆ ಕೇಳಲಿಲ್ಲ, ಆ ರಿಂಗ್ ನಮ್ಮ ತಾಯಿ ಕೊಟ್ಟಿರೋದು, ಅದು ನನಗೆ ತುಂಬ ಸೆಂಟಿಮೆಂಟ್, ಅದನ್ನು ಮಿಸ್ ಮಾಡಿದ್ದೀನಿ ಅಂತ ಹೇಗೆ ಹೇಳ್ತಾ ಇದ್ದೀರಾ ಅನ್ನುವಷ್ಟರಲ್ಲಿ, ಸರಿ ಸರ್ ನನ್ನಿಂದ ತಪ್ಪಾಗಿದೆ, ನನಗೆ ತಿಂಗಳಿಗೆ 15,000 ಸ್ಯಾಲ್ರಿ ಬರುತ್ತೆ, ನಾನು 3 ನಿಮ್ಮ ಹಣವನ್ನು ಮರಳಿ ಕೊಟ್ಟು ಬಿಡ್ತೀನಿ ಅಂತ ಅನಾಮಿಕಾ ಹೇಳ್ತಾಳೆ. ಸರಿ ಓಕೆ ಅಂತ ಇಶಾನ್ ಕೂಡ ಹೇಳ್ತಾನೆ. ಅವಾಗ ಕೂಲಾಗಿ ಅನಾಮಿಕಾ ಮನೆಗೆ ಹೋಗಿಬಿಡ್ತಾಳೆ. ಮನೆಗೆ ಹೋಗಿ ನೋಡಿದರೆ ತನ್ನ ಗಂಡ ಮಲಗಿರ್ತಾರೆ, ಹಾಗೆ ಅವರು ತಿಂದಿರುವ ಪ್ಲೇಟ್ಸ್ ಕೂಡ ಹಾಗೆ ಬಿಟ್ಟಿರ್ತಾರೆ. ಅದನ್ನು ನೋಡಿ ಅನಾಮಿಕಾ, ನಾನು ಜಾಬ್ ಮಾಡಿ ಬರ್ತಿದ್ದೀನಿ, ಸ್ವಲ್ಪ ಅರ್ಥ ಮಾಡಿಕೊಂಡು ಅಟ್ಲೀಸ್ಟ್ ಈ ಪ್ಲೇಟ್ಸ್ನ ಆದರೂ ತೊಳೆಯಬಹುದಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈ ಥರನೇ 3 ಕಳೆದು ಬಿಡುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ಅನಾಮಿಕಾಗೆ ಸ್ಯಾಲ್ರಿ ಬರುತ್ತೆ. ಆ ಸ್ಯಾಲ್ರಿಯನ್ನು ತೆಗೆದುಕೊಂಡು ಇಶಾನ್ ಮನೆಗೆ ಬರ್ತಾಳೆ. ಅವಾಗ ಅನಾಮಿಕಾಳನ್ನು ಒಳಗಡೆ ಬಾ ಅಂತ ಹೇಳ್ತಾನೆ ಇಶಾನ್. ಅವಾಗ ಅನಾಮಿಕಾಗೆ ಟೀನ ಕೊಟ್ಟು ಇಶಾನ್ ತನ್ನ ಬಗ್ಗೆ ಹೇಳ್ತಾ ಇರ್ತಾನೆ, ನಾನು ಇಲ್ಲಿಗೆ ಡಿಪ್ಲೊಮಾ ಡಿಗ್ರಿನ ಮಾಡುವುದಕ್ಕೆ ಬಂದಿದ್ದೀನಿ, ಇನ್ನು 4 ಮಾತ್ರ ಸ್ಟಡಿ ಇದೆ, ನಂತರ ನಾನು ಹೋಗಿಬಿಡ್ತೀನಿ, ನನ್ನ ಊರು ಹಿಮಾಚಲ್ ಅಂತ ಹೇಳ್ತಾನೆ. ಆವಾಗ ಅನಾಮಿಕಾ ಕೂಡ 13,000 ಇಶಾನ್ಗೆ ಕೊಡುವುದಕ್ಕೆ ಬರ್ತಾಳೆ. ಹಾಗೆ ಮಂತ್ಲಿ ಪೇ ಮಾಡುವುದಕ್ಕೆ ಅವಕಾಶವನ್ನು ನೀಡಿರುವುದಕ್ಕೆ ಥ್ಯಾಂಕ್ಸ್ನ ಕೂಡ ಹೇಳ್ತಾಳೆ. ಈ ಥರ ಹೇಳ್ತಾ ಇದ್ದರೆ ಇಶಾನ್, ಜೆನ್ಯೂನ್ ಆಗಿ ನನಗೆ ದುಡ್ಡು ಕೊಡುವುದು ಅವಶ್ಯವಿಲ್ಲ, ನಾನೇ ಅಲ್ವಾ ನಿಮ್ಮ ಕೈಗೆ ರಿಂಗ್ನ ಕೊಟ್ಟಿರೋದು, ನಂದು ತಪ್ಪಿದೆ, ಆದ್ದರಿಂದ ಈ ದುಡ್ಡು ನನಗೆ ಬೇಕಾಗಿಲ್ಲ, ನಿಮ್ಮಂಥ ಒಳ್ಳೆಯ ಫ್ರೆಂಡ್ ಸಿಕ್ಕಿದ್ದಾಳೆ ಅಂತ ಅವಳ ಹಣವನ್ನು ಅವಳಿಗೆ ಕೊಟ್ಟು ಅನಾಮಿಕಳನ್ನು ಮನೆಗೆ ಕಳಿಸಿಬಿಡ್ತಾನೆ. ಅನಾಮಿಕಳಿಗೆ ಇಶಾನ್ ಮೇಲೆ ಒಳ್ಳೆಯ ಒಪಿನಿಯನ್ ಬರುತ್ತೆ. ನೆಕ್ಸ್ಟ್ ಡೇ ಮತ್ತೆ ಇಶಾನ್ ಕಾಫಿ ಕುಡಿದು ಬಿಲ್ನ ಪೇ ಮಾಡಲು ಹೋದರೆ ಅದನ್ನು ನಾನು ನೋಡಿಕೊಳ್ತೀನಿ ಅಂತ ಅನಾಮಿಕಾ ಇಶಾನ್ ಹತ್ತಿರ ದುಡ್ಡನ್ನು ಕೂಡ ತೆಗೆದುಕೊಳ್ಳುವುದಿಲ್ಲ. ಈ ಥರ ಇವರಿಬ್ಬರು ಬೆಸ್ಟ್ ಫ್ರೆಂಡ್ ಆಗಿ ಬದಲಾವಣೆಯಾಗಿ ಬಿಡ್ತಾರೆ. ಇನ್ನು ಸೀನ್ ಕಟ್ ಮಾಡಿದರೆ ಒಂದು ದಿನ ಅನಾಮಿಕಾ ಶಾಪ್ನಲ್ಲಿರುವಾಗ ಇಶಾನ್ ಕಾಲ್ ಮಾಡ್ತಾನೆ. ನಿಮ್ಮ ಶಾಪ್ಗೆ ಒಬ್ಬ ವ್ಯಕ್ತಿ ಬರ್ತಾನೆ, ಹಾಗೆ ಅವನು ಒಂದು ಚಿಕ್ಕ ಪಾರ್ಸೆಲ್ನ ಕೊಡ್ತಾನೆ, ಅದನ್ನು ತೆಗೆದುಕೊಂಡು ಬಂದು ನನ್ನ ಮನೆಯಲ್ಲಿ ಕೊಟ್ಟು ಹೋಗು ಅಂತ ಹೇಳ್ತಾನೆ. ಅನಾಮಿಕಾ ಕೂಡ ಆ ಪಾರ್ಸೆಲ್ನ ತೆಗೆದುಕೊಂಡು ಇಶಾನ್ ಮನೆಗೆ ಬರ್ತಾಳೆ. ಆ ಪಾರ್ಸೆಲ್ನಲ್ಲಿ ಏನಿದೆ ಅಂತ ಅನಾಮಿಕಾ ಕೇಳಿದರೆ, ಇದೆಲ್ಲ ನನ್ನ ಒಂದು ಪ್ರಾಜೆಕ್ಟ್ ವಿಷಯ ಕುರಿತು ಬಂದಿದೆ ಅಂತ ಹೇಳ್ತಾನೆ. ಆ ಪಾರ್ಸೆಲ್ನ ಒಳಗಡೆ ತೆಗೆದುಕೊಂಡು ಹೋಗಿ ಅನಾಮಿಕನ್ನ ಕೊಡು ಅಂತ ಹೇಳಿ, ನಾನು ನಿಮಗೆ ಒಂದು ಸೂಪರ್ ಟೀನ ತೆಗೆದುಕೊಂಡು ಬರ್ತೀನಿ ಅಂತ ಕಿಚನ್ ಒಳಗಡೆ ಹೋಗ್ತಾನೆ. ಆವಾಗ ಅಲ್ಲಿ ಒಂದು ಮ್ಯೂಸಿಕ್ ಕೀಬೋರ್ಡ್ನ ನೋಡಿ ಅನಾಮಿಕಾ, ನೀನು ಕೀಬೋರ್ಡ್ನ ಕೂಡ ಪ್ಲೇ ಮಾಡ್ತೀಯಾ ಅಂತ ಇಶಾನ್ನ ಕೇಳ್ತಾಳೆ. ಆ ಥರ ಏನೂ ಇಲ್ಲ, ಅವಾಗವಾಗ ಪ್ಲೇ ಮಾಡ್ತೀನಿ ಅಂತ ಹೇಳಿ ಕೀಬೋರ್ಡ್ನ ಪ್ಲೇ ಮಾಡ್ತಾನೆ. ಆ ಮ್ಯೂಸಿಕ್ನ ಕೇಳಿ ಅನಾಮಿಕಾ ಇಂಪ್ರೆಸ್ ಆಗಿ, ಈ ಮನೆಯಲ್ಲಿ ಒಬ್ಬನೇ ಇರ್ತಿದ್ದೀಯಾ ಅಂತ ಕೇಳ್ತಾಳೆ. ಹೌದು, ಇದು ನನ್ನ ಕಸಿನ್ ಅವರ ಮನೆ, ಕೆಲವು ದಿನಗಳಿಗೆ ಅಂತ ಬಂದು ಒಂಟಿಯಾಗಿ ಇರ್ತಿದ್ದೀನಿ, ಇನ್ನು ಕೆಲವು ದಿನಗಳಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಅನಾಮಿಕಾ, ನನಗೆ ಕೂಡ ಕೀಬೋರ್ಡ್ನ ಪ್ಲೇ ಮಾಡುವುದು ಕಲಿಸ್ತೀಯ ಅಂತ ಅಲ್ಲಿಗೆ ಹೋಗ್ತಾಳೆ. ಆವಾಗ ಇಶಾನ್ ಕೂಡ ಓಕೆ ಕಲಿಸ್ತೀನಿ ಅಂತ, ಅದರಲ್ಲಿ ಏನಿದೆ ಅಂತ ಅನಾಮಿಕಾ ಕೈಗಳನ್ನು ಹಿಡಿದುಕೊಂಡು ಕಲಿಸುತ್ತಿರುವಾಗ ಅವರಿಬ್ಬರ ನಡುವೆ ಒಂದು ಫಿಸಿಕಲ್ ಅಟ್ರಾಕ್ಷನ್ ನಡೆಯುತ್ತೆ. ಆವಾಗ ಅನಾಮಿಕಾ ಅಯ್ಯೋ ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀವಿ ಅಂತ ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗಿಬಿಡ್ತಾಳೆ. ಆದರೆ ತನ್ನ ಫೋನ್ನ ಮರೆತು ಹೋಗಿದ್ದೀನಿ ಅಂತ ಹೇಳಿ ಮತ್ತೆ ತಿರುಗಿ ಇಶಾನ್ ಮನೆಗೆ ಬರ್ತಾಳೆ. ಆವಾಗ ಇಶಾನ್ ಅನಾಮಿಕಾನ ಗಟ್ಟಿಯಾಗಿ ಹಿಡಿದುಕೊಂಡು ಲಿಪ್ ಕಿಸ್ ಮಾಡಿಬಿಡ್ತಾನೆ ಅಷ್ಟೇ. ನಂತರ ಅವರಿಬ್ಬರು ಫಿಸಿಕಲ್ ಆಗಿ ಒಂದಾಗಿ ಇಂಟಿಮೇಟ್ ಕೂಡ ಆಗಿಬಿಡ್ತಾರೆ. ಹಾಗೆ ಆ ಥರ ಅಲ್ಲಿ ನಡೆದಿದ್ದು ಅನಾಮಿಕಾಗೆ ತುಂಬ ಇಷ್ಟವಾಗುತ್ತೆ. ಈ ಥರ ನಡೆದಿರುವ ವಿಷಯವನ್ನು ನೆನಪಿಸಿಕೊಳ್ಳುತ್ತಾ, ನನ್ನ ಗಂಡ ಕೂಡ ಯಾವತ್ತೂ ಹೀಗೆ ನನ್ನ ಜೊತೆ ಇರಲಿಲ್ಲ, ಯಾವಾಗಲೂ ಬರೀ ಅವರಿಗೆ ಸೇವೆ ಮಾಡಿ ನನ್ನ ಜೀವನ ಸಾಕಾಗಿ ಹೋಗಿದೆ ಅಂತ ಅಂದುಕೊಳ್ಳುತ್ತಾ
ನನ್ನ ಜೊತೆ ಮಾತನಾಡೋದಕ್ಕೆ ಸಮಯ ಇರಲಾರದಂತಹ ವ್ಯಕ್ತಿ ಜೊತೆ ಅದು ಹೇಗೆ ನಾನು ಇದ್ದೀನಿ ಗೊತ್ತಿಲ್ಲ, ಆದರೆ ಇವಾಗ ತುಂಬ ರಿಲೀಫ್ ಆಗಿದ್ದೀನಿ ಅಂತ ಅನಾಮಿಕಾ ತುಂಬ ಎಕ್ಸೈಟಿಂಗ್ ಆಗಿರ್ತಾಳೆ. ಇನ್ನು ನೆಕ್ಸ್ಟ್ ಸೀನ್ನಲ್ಲಿ ಅನಾಮಿಕಾ ತನ್ನ ಗಂಡನ ಜೊತೆ ಮಲಗಿರುವಾಗ ತನ್ನ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ಇಶಾನ್ ಮಾಡ್ತಾನೆ. ಆ ಮೆಸೇಜ್ನಲ್ಲಿ ನಾನು ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಇರುತ್ತೆ. ಅದನ್ನು ನೋಡಿ ಅನಾಮಿಕಾ ಹ್ಯಾಪಿಯಾಗಿ ಫೀಲ್ ಆಗಿ ಮಲಗುತ್ತಾ ತನ್ನ ಮೇಲೆ ಗಂಡ ಹಾಕಿರುವ ಕೈಯನ್ನು ತೆಗೆಯುತ್ತಾ ಈ ಥರ ತನ್ನ ಹಸ್ಬೆಂಡನ್ನು ಅವಾಯ್ಡ್ ಮಾಡುವುದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ. ಇನ್ನು ನೆಕ್ಸ್ಟ್ ಸೀನ್ನಲ್ಲಿ ಅನಾಮಿಕಾ ಜಾಬ್ಗೆ ಹೋಗುವುದಕ್ಕೆ ಬಸ್ಗೋಸ್ಕರ ಬಸ್ ಸ್ಟಾಪ್ನಲ್ಲಿ ವೇಟ್ ಮಾಡ್ತಾ ಇರ್ತಾಳೆ. ಆವಾಗ ಇಶಾನ್ ಅಲ್ಲಿಗೆ ಬಂದು, ಅಕ್ಕ ನಾನು ನಿಮ್ಮನ್ನು ಡ್ರಾಪ್ ಮಾಡಬಹುದಾ ಅಂತ ಕೇಳ್ತಾನೆ. ಆವಾಗ ಅನಾಮಿಕಾ ಇಶಾನ್ ಹತ್ತಿರ ಬಂದು ನಾನು ನಿನಗೆ ಅಕ್ಕ ಅಂತ ಹೇಳಿ ಇಶಾನ್ ಜೊತೆ ಕೂಡಿ ಜಾಲಿಯಾಗಿ ಅಡ್ಡಾಡಲು ಸ್ಟಾರ್ಟ್ ಮಾಡ್ತಾಳೆ. ಒಂದು ಕಡೆ ಜಾಬ್ನ ಮಾಡ್ತಾ ಇನ್ನೊಂದು ಕಡೆ ಬೀಚ್ ಪಾರ್ಕ್ ಮೂವಿ ಅಂತ ಹೇಳಿ ಹೀರೋ ಮನೆಗೆ ಹೋಗಿ ತುಂಬ ಸಮಯವನ್ನು ಕಳೀತಾಳೆ. ಇಶಾನ್ ಕೂಡ ಈ ನಡುವೆ ನನಗೆ ಪಾರ್ಸಲ್ ಬರುತ್ತೆ, ಅದನ್ನು ಮನೆಗೆ ತೆಗೆದುಕೊಂಡು ಬಂದು ಬಿಡು ಅಂತ ಹೇಳ್ತಾ ಇರ್ತಾನೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಒಂದು ದಿನ ಇವರಿಬ್ಬರು ಇಂಟಿಮೇಟ್ ಆಗಿ ನಂತರ ಒಂದು ವಿಷಯ ಕುರಿತು ಮಾತನಾಡ್ತಾ ಇರ್ತಾರೆ. ಅದೇನೆಂದರೆ, ನೀನು ನನ್ನ ಸಿನ್ಸಿಯರಾಗಿ ಲವ್ ಮಾಡ್ತಾ ಇದ್ದೀಯಾ ಇಲ್ವಾ ಗೊತ್ತಿಲ್ಲ, ಆದರೆ ನಾನು ನಿನ್ನ ಸಿನ್ಸಿಯರಾಗಿ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಅನಾಮಿಕಾ. ಆವಾಗ ಇಶಾನ್, ನೀನು ನನ್ನ ಜೊತೆ ಬಂದು ಬಿಡು, ನಾನು ಇನ್ನು ಕೆಲವು ದಿನಗಳಲ್ಲಿ ಹೋಗ್ತಿದ್ದೀನಿ ಅಂತ ಹೇಳುತ್ತಾ, ನಾನು ನಮ್ಮ ಮನೆಯಲ್ಲಿ ಮಾತನಾಡಿ ನಿನ್ನ ಮದುವೆ ಮಾಡಿಕೊಳ್ತೀನಿ, ಅದೇ ಥರ ನೀನು ಕೂಡ ನಿನ್ನ ಗಂಡನ ಜೊತೆ ಹೇಳಿ ಬಂದು ಬಿಡು ಅಂತ ಹೇಳ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಇಶಾನ್ಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ನಲ್ಲಿ ಟೆನ್ಷನ್ನಿಂದ ಮಾತನಾಡ್ತಾ ಇರ್ತಾನೆ, ತನ್ನ ಕಸಿನ್ನ ಒಂದು ಲವ್ ಮ್ಯಾಟರ್ನಲ್ಲಿ ಅಸಹ್ಯವಾಗಿ ಬೈತಾ ಇರ್ತಾನೆ. ಅದೇ ಸಮಯದಲ್ಲಿ ಅನಾಮಿಕಾ ಕೂಲ್ ಮಾಡಲು ಪ್ರಯತ್ನ ಪಟ್ಟರೆ ಅವಳನ್ನು ಕೂಡ ಪಕ್ಕಕ್ಕೆ ತಳ್ಳಿಬಿಡ್ತಾನೆ. ಹಾಗೆ ಇಷ್ಟ ಬಂದ ಹಾಗೆ ಬೈದು ಬಿಡ್ತಾನೆ. ಅನಾಮಿಕಾಗೆ ಏನೂ ಅರ್ಥವಾಗೋದಿಲ್ಲ. ಬೇರೆ ಅವರ ಮೇಲಿನ ಕೋಪ ನನ್ನ ಮೇಲೆ ಯಾಕೆ ತೋರಿಸ್ತೀಯಾ ಅಂತ ಕೇಳಿದರೆ ಇನ್ನು ಕೆಟ್ಟದಾಗಿ ಮಾತನಾಡ್ತಾನೆ. ಇನ್ನು ಅನಾಮಿಕಾ ಕೂಡ ಅಲ್ಲಿಂದ ಹೋಗಿಬಿಡ್ತಾಳೆ. ನಂತರ ಇಶಾನ್ ಕೂಡ ಅನಾಮಿಕಾನ ಸುಮ್ಮನೆ ಬೈದು ಬಿಟ್ಟಿದ್ದೀನಿ ಅಂತ ಫೀಲ್ ಆಗ್ತಾನೆ. ಅದೇ ಥರ ಅನಾಮಿಕಾಗೆ ಅನೇಕ ಸಲ ಕಾಲ್ ಕೂಡ ಮಾಡ್ತಾನೆ, ಆದರೆ ಅನಾಮಿಕಾ ಇಶಾನ್ ನಂಬರ್ನ ಬ್ಲಾಕ್ ಮಾಡಿರ್ತಾಳೆ. ಇನ್ನು ಈ ಥರ ನಡೆಯುತ್ತಿರುವಾಗ ಒಂದು ದಿನ ಇಶಾನ್ ಡೈರೆಕ್ಟಾಗಿ ಅನಾಮಿಕಾ ಮನೆಗೆ ಬಂದು ಬಿಡ್ತಾನೆ. ಆವಾಗ ಅನಾಮಿಕಾ, ನಿನಗೆ ಸ್ವಲ್ಪನಾದರೂ ಬುದ್ಧಿ ಇದೆಯಾ, ಈ ಥರ ಮನೆಗೆ ಬಂದು ಬಿಡ್ತೀಯ, ನನ್ನ ಗಂಡ ಬಂದು ಬಿಡ್ತಾನೆ ಅಂತ ಹೇಳಿ ಇಶಾನ್ ಜೊತೆ ಕೋಪದಿಂದ ಮಾತನಾಡ್ತಾ ಇರ್ತಾಳೆ. ಇವಾಗಲೇ ನಿನ್ನ ಗಂಡನ ಜೊತೆ ಎಲ್ಲ ವಿಷಯವನ್ನು ಹೇಳಿ ನಾವು ನಾಳೆನೇ ಕಾಶ್ಮೀರ್ಗೆ ಹೋಗಿ ಅಲ್ಲಿ ಹೊಸ ಜೀವನವನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾನೆ. ಆ ಸಮಯದಲ್ಲಿ ಅನಾಮಿಕಳಿಗೆ ಏನು ತೀರ್ಮಾನವನ್ನು ತೆಗೆದುಕೊಳ್ಳಬೇಕೋ ಅರ್ಥವಾಗೋದಿಲ್ಲ. ಅದೇ ಸಮಯದಲ್ಲಿ ಮನೆಯ ಕಾಲಿಂಗ್ ಬೆಲ್ ಸೌಂಡ್ ಬರುತ್ತೆ. ಹೋಗಿ ನೋಡಿದರೆ ಅನಾಮಿಕಳ ಹಸ್ಬೆಂಡ್ ಬಂದಿರ್ತಾನೆ. ಆವಾಗ ಇಶಾನ್, ನಿಮಗೆ ಒಂದು ವಿಷಯವನ್ನು ಹೇಳಬೇಕು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಅನಾಮಿಕಳಿಗೆ ಟೆನ್ಷನ್ ಆಗಿಬಿಡುತ್ತೆ, ನಿಜ ಎಲ್ಲಿ ಹೇಳಿಬಿಡ್ತಾನೋ ಅಂತ. ಆವಾಗ ಇಶಾನ್ ಅನಾಮಿಕಾ ಹಸ್ಬೆಂಡ್ ಹತ್ತಿರಕ್ಕೆ ಹೋಗಿ ನಿಮಗೆ ಒಂದು ವಿಷಯ ಹೇಳಬೇಕು, ಅದೇನೆಂದರೆ ನಿಮ್ಮ ಮನೆಯಲ್ಲಿ ಟ್ಯಾಪ್ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ಬೇಕಾಗಿರುವ ಮೆಟೀರಿಯಲ್ ಮಾರ್ಕೆಟ್ಗೆ ಹೋಗಿ ತೆಗೆದುಕೊಂಡು ಬರಬೇಕು, ಆದರೆ ಮೇಡಮ್ ಅವರು ಇಲ್ಲ, ಈಗಲೇ ರೆಡಿ ಮಾಡಬೇಕಂತ ಹೇಳ್ತಾ ಇದ್ದಾರೆ, ನೀವೇ ಹೇಳಿ ಸರ್ ಅಂತ ಅಲ್ಲಿಂದ ಇಶಾನ್ ಹೋಗಿಬಿಡ್ತಾನೆ. ಆವಾಗ ಅನಾಮಿಕಾ, ಓಫ್ ಏನು ನಿಜ ಹೇಳಿಲ್ಲ, ಹಾಗೆ ನನ್ನ ಗಂಡನಿಗೂ ಡೌಟ್ ಬಂದಿಲ್ಲ ಅಂತ ಹೇಳಿ ಖುಷಿಯಿಂದ ರೂಮ್ನೊಳಗಡೆ ಹೋಗಿಬಿಡ್ತಾಳೆ. ಆವಾಗ ಮತ್ತೆ ಅನಾಮಿಕಾಗೆ ಇಶಾನ್ ಮೇಲೆ ಪ್ರೀತಿ ಹುಟ್ಟುತ್ತೆ. ಅಂದರೆ ನೆಕ್ಸ್ಟ್ ಡೇ ಇಶಾನ್ ಮನೆಗೆ ಹೋಗಿ ಏನು ಪ್ಲ್ಯಾನ್ ಅಂತ ಕೇಳ್ತಾಳೆ. ಆಗ ಇಶಾನ್, ನಾಳೆ ಇಲ್ಲಿಂದ ಹೋಗಿಬಿಡೋಣ, 6 ಗಂಟೆಗೆ ಫ್ಲೈಟ್, ನಿನ್ನ ಹಸ್ಬೆಂಡ್ಗೆ ಇವತ್ತೇ ಹೇಳಿ ಬಂದು ಬಿಡು, ಇಲ್ಲಾಂದರೆ ಒಂದು ಲೆಟರ್ನ ಬರೆದು ಬಂದು ಬಿಡು, ಬೆಳಗ್ಗೆನೆ ಹೋಗಿಬಿಡೋಣ ಅಂತ ಹೇಳ್ತಾ ಇರ್ತಾನೆ. ನಾನು ಹೇಳಿ ಬಂದರೆ ಅವರು ಬಿಡೋದಿಲ್ಲ, ಹಾಗೆ ಇದು ಒಂದು ದೊಡ್ಡ ಮ್ಯಾಟರ್ ಆಗಿಬಿಡುತ್ತೆ, ನಾನು ಹೇಗಾದರೂ ಮಾಡಿ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಕಾಫಿ ಶಾಪ್ಗೆ ಹೋಗಿಬಿಡ್ತಾಳೆ. ಅನಾಮಿಕಾ ಕಾಫಿ ಶಾಪ್ನಲ್ಲಿರುವಾಗ ಇಶಾನ್ ಅಲ್ಲಿಗೆ ಬಂದು ಅನಾಮಿಕಾಗೆ ಒಂದು ಸೂಟ್ ಕೇಸ್ನ ಕೊಟ್ಟು ನಾಳೆ ಹೋಗುವಾಗ ಇದನ್ನು ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಇಶಾನ್ ಅಲ್ಲಿಂದ ಹೋಗಿಬಿಡ್ತಾನೆ. ಅನಾಮಿಕಾ ಆ ಸೂಟ್ ಕೇಸ್ನ ತನ್ನ ಫ್ರೆಂಡ್ಗೆ ಕೊಟ್ಟು ಇದನ್ನು ಇಲ್ಲೇ ಇಡು, ನಾಳೆ ತೆಗೆದುಕೊಂಡು ಹೋಗ್ತೀನಿ ಅಂತ ಅನಾಮಿಕಾ ಶಾಪ್ನಿಂದ ಮನೆಗೆ ಹೋಗಿಬಿಡ್ತಾಳೆ. ಇನ್ನು ಸೀನ್ ಕಟ್ ಮಾಡಿದರೆ ಮತ್ತೆ ಸ್ಟಾರ್ಟಿಂಗ್ನಲ್ಲಿ ಅನಾಮಿಕಾ ಮತ್ತು ಅವಳ ಗಂಡ ಸೇರಿ ನ್ಯೂಸ್ ನೋಡುತ್ತಿರುವ ಸೀನ್ಗೆ ಕನೆಕ್ಟ್ ಆಗುತ್ತೆ. ಅವಾಗ ಅವರಿಬ್ಬರು ಒಂದು ಭಯಂಕರವಾದ ಬ್ರೇಕಿಂಗ್ ನ್ಯೂಸ್ನ ನೋಡ್ತಾ ಇರ್ತಾರೆ. ಆ ಬ್ರೇಕಿಂಗ್ ನ್ಯೂಸ್ನಲ್ಲಿ ಏನು ಬರ್ತಾ ಇರುತ್ತೆ ಅಂದರೆ, ಪಾಂಡಿಚೇರಿನಲ್ಲಿ ಮುಖ್ಯವಾದ 3 ಜಾಗಗಳಲ್ಲಿ ಬಾಂಬ್ ಬ್ಲಾಸ್ಟ್ ನಡೆದಿದೆ ಅಂತ. ಅದರಲ್ಲಿ ನಮ್ಮ ಹೀರೋಯಿನ್ ಅನಾಮಿಕಾ ಕೆಲಸ ಮಾಡುತ್ತಿರುವ ಕಾಫಿ ಶಾಪ್ ಕೂಡ ಒಂದು. ಅಂದರೆ ಆ ಕಾಫಿ ಶಾಪ್ನಲ್ಲಿ ಕೂಡ ಬಾಂಬ್ ಬ್ಲಾಸ್ಟ್ ನಡೆದಿದೆ. ಈ ಥರ ಆ ಶಾಕಿಂಗ್ ವಿಷಯವನ್ನು ಕೇಳ್ತಾ ಇದ್ದರೆ ಮತ್ತೆ ಇನ್ನೊಂದು ಶಾಕಿಂಗ್ ವಿಷಯ ತಿಳಿಯುತ್ತೆ. ಅದೇನೆಂದರೆ ಬಾಂಬ್ ಬ್ಲಾಸ್ಟ್ ಮಾಡಿದವರನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ ಅಂತ ನ್ಯೂಸ್ ಬರುತ್ತೆ. ಹಾಗೆ ಅವರ ಫೋಟೋಸ್ನ ಕೂಡ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ ಯಾರು ಅಂದರೆ, ಹೀರೋಗೆ ಒಂದು ಪಾರ್ಸಲ್ನ ಕೊಡು ಅಂತ ಬಂದಿದ್ದಾನೆ ಅಲ್ವಾ, ಅವನೇ ಮೊದಲ ವ್ಯಕ್ತಿ. ಎರಡನೇ ವ್ಯಕ್ತಿ ಯಾರು ಅಂದರೆ, ಅನಾಮಿಕಾ ಇಶಾನ್ ಮನೆಗೆ ಹೋದಾಗ ನೋಡಿರುವ ಇಶಾನ್ ಫ್ರೆಂಡ್. ಮೂರನೇ ವ್ಯಕ್ತಿ ಬಸ್ನಲ್ಲಿ ನೋಡಿರ್ತಾಳೆ. ಇವರು 3 ಅರೆಸ್ಟ್ ಆಗಿರ್ತಾರೆ, ಇವರು 3 ಟೆರರಿಸ್ಟ್ಗಳು ಅಂತ ಹೇಳ್ತಾ ಇವರಿಗೆ ಪ್ಲ್ಯಾನ್ ಹಾಕಿರುವ ಬಾಸ್ ಮಾತ್ರ ಹಿಡಿಯಲು ಸಾಧ್ಯವಾಗಿಲ್ಲ, ಶೀಘ್ರದಲ್ಲೇ ಹಿಡಿದುಕೊಳ್ತೀವಿ ಅಂತ ಪೊಲೀಸರು ಹೇಳುತ್ತಿರುವ ವಿಷಯ ನ್ಯೂಸ್ನಲ್ಲಿ ತೋರಿಸ್ತಾರೆ. ಟೆರರಿಸ್ಟ್ ಗ್ರೂಪ್ಗೆ ಬಾಸ್ ಇಶಾನ್ ಆಗಿರ್ತಾನೆ. ಓಪನಿಂಗ್ ಸೀನ್ನಲ್ಲಿ ಕೂಡ ತಾನು ಮ್ಯಾಪ್ನ ನೋಡ್ತಾ ಇರ್ತಾನೆ, ತನ್ನ ಫ್ರೆಂಡ್ ಜೊತೆಗೂಡಿ ಅಲ್ಲಿ ಇಶಾನ್.
ತನ್ನ ಫ್ರೆಂಡ್ಗೆ ಆ ಮ್ಯಾಪ್ನಲ್ಲಿ ಎಲ್ಲೆಲ್ಲಿ ಬಾಂಬ್ಸ್ನ ಇಡಬೇಕು ಅಂತ ಸ್ಕೆಚ್ನ ಹಾಕ್ತಾ ಇರ್ತಾನೆ. ಇದನ್ನು ನೋಡಿ ಅನಾಮಿಕಾಗೆ ಮೈಂಡ್ ಬ್ಲಾಕ್ ಆಗಿಬಿಡುತ್ತೆ. ಅವನಿಗೆ ತಾನು ತುಂಬ ಪಾರ್ಸಲ್ಸ್ಗಳನ್ನು ತೆಗೆದುಕೊಂಡು ಕೊಟ್ಟಿದ್ದೀನಿ, ನಾನು ಕೂಡ ಇದರಲ್ಲಿ ಸಿಕ್ಕಿ ಹಾಕಿಕೊಳ್ತೀನ ಅಂತ ಮನೆಯಲ್ಲಿ ಟೆನ್ಷನ್ ಬೀಳ್ತಾ ಇರ್ತಾಳೆ. ಅಯ್ಯೋ, ಇವನನ್ನು ನಾನು ಪ್ರೀತಿಸಿದ್ದ, ಇವನ ಜೊತೆನ ನಾನು ಓಡಿ ಹೋಗುವುದಕ್ಕೆ ಪ್ಲಾನ್ ಮಾಡಿದ್ದ. ಆಗ ಅನಾಮಿಕಾ ನನ್ನ ಮತ್ತು ಇಶಾನ್ ನಡುವಿನ ಸಂಬಂಧ ಮತ್ತು ವಿಷಯವನ್ನು ಹೇಗೂ ನನ್ನ ಗಂಡನಿಗೆ ಹೇಳಲಿಲ್ಲ ಸದ್ಯ, ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ, ಕಷ್ಟನೋ ಸುಖಾನೋ ನನ್ನ ಗಂಡನ ಜೊತೆನೆ ಇರ್ತೀನಿ ಅಂತ ಟಿವಿನ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗಿಬಿಡುತ್ತೆ. ಮೇ ಬಿ ಅನಾಮಿಕಾ ನೆಕ್ಸ್ಟ್ ಪಾರ್ಟ್ ಇರಬಹುದು ಎನ್ನುವ ಸಸ್ಪೆನ್ಸ್ ಕೂಡ ಕೊನೆಯಲ್ಲಿ ನಮಗೆ ಅನ್ನಿಸುತ್ತೆ. ಒಂದು ವೇಳೆ ಪಾರ್ಟ್ 2 ಬಂದರೆ ಖಂಡಿತ ವಿವರಣೆಯನ್ನು ಮಾಡ್ತೀವಿ. ಗಂಡ ಹೆಂಡತಿಯ ಸಂಬಂಧ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂಬಂಧ. ಪ್ರತಿನಿತ್ಯ ಗಂಡ ಹೆಂಡತಿ ಒಂದಲ್ಲ ಒಂದು ವಿಷಯಕ್ಕೆ ಜಗಳವಾಡ್ತಾನೆ ಇರ್ತಾರೆ, ಮಾತು ಕೂಡ ಬಿಡ್ತಾ ಇರ್ತಾರೆ. ಆದರೆ ಎಷ್ಟೇ ಕಷ್ಟ ಬಂದರೂ ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರದು. ಅಕಸ್ಮಾತ್ ಗಂಡ ಹೆಂಡತಿಯ ಮಧ್ಯೆ ಇನ್ನೊಬ್ಬ ಪರ್ಸನ್ ಎಂಟ್ರಿ ಆದರೆ, ಅಂದರೆ ಮೂರನೇ ವ್ಯಕ್ತಿ ಎಂಟ್ರಿ ಆದರೆ, ಆಗ ಗಂಡ ಹೆಂಡತಿಯ ಸಂಬಂಧ ಹಾಳಾಗಿ ಹೋಗುತ್ತದೆ. ಗಂಡ ಹೆಂಡತಿಯ ಮಧ್ಯೆ ಇನ್ನೊಬ್ಬರಿಗೆ ಜಾಗವನ್ನು ಕಲ್ಪಿಸಿದರೆ ಏನು ಆಗುತ್ತೆ ಅಂತ ಈ ಮೂವಿಯಲ್ಲಿ ಸವಿಸ್ತಾರವಾಗಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮತ್ತು ನಾವು ಅದಕ್ಕೆ ಪೂರಕವಾದ ವಿವರಣೆಯನ್ನು ಕೊಟ್ಟಿದ್ದೀವಿ. ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಎಂದು ಹೇಳುವುದರ ಜೊತೆಗೆ ನಮ್ಮ ವಿವರಣೆಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಮೂವಿ ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಈಗಲೇ ನಮ್ಮ ಮಸ್ತ್ ಮೂವಿ ಮಗ ಟೆಲಿಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ. ಈಗಲೇ ಜಾಯ್ನ್ ಆಗಿ ನಾವು ಮಾಡುವ ಈ ಮೂವಿ ಲಿಂಕ್ಸ್ ಅಲ್ಲಿನ ಟೆಲಿಗ್ರಾಮ್ನಲ್ಲಿ ಕೊಡಲಾಗುತ್ತೆ, ತಪ್ಪದೆ ವೀಕ್ಷಣೆ ಮಾಡಿ. ಧನ್ಯವಾದಗಳು. ಸ್ನೇಹಿತರೆ, ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಇನ್ನು ಇಂತಹ ಹಾಲಿವುಡ್ ಮೂವಿಗಳ ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಮಾಡಿ ಎನ್ನುವರು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ ಮೂಲಕ ನಮಗೆ ತಿಳಿಸಿ. ನಮ್ಮ ಈ ಹೊಸ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡುವುದರ ಮೂಲಕ ಹಾರೈಸಿ.